ಶೇಖ್ರಿ, ವಿಷಯ ಗೊತ್ತಾಯ್ತಾ? ಊರಿಗೆಲ್ಲ ಗೊತ್ತಿರೋದೆ. ಅದೇ ಉತ್ಸವದಲ್ಲಿ ಶ್ರೀಚಕ್ರಕ್ಕೆ ಚೋರಕಂಟಕ ಇದೆ ಅನ್ನೋತಾನೆ, ಅದೇನು ಹೊಸ ವಿಷಯ? ಅದು ಹಳೆ ವಿಷಯ ಇರ್ಬೋದು, ಆದ್ರೆ ಹೊಸ ವಿಷಯ ಒಂದಿದೆ. ಶ್ರೀಚಕ್ರದ ಉಸ್ತುವಾರಿಗೆ ಅಂತಾನೆ ಹೆಚ್ಚಿನ ಪೊಲೀಸಿನ ಪಡೆ ಬರ್ತಾ ಇದೆ ಅಂತೆ. ಓ, ಹಾಗಿದ್ರೆ ಈ ಸಾರ್ತಿ ಉತ್ಸವ ಪೊಲೀಸರಿಂದಲೇ ತುಂಬಿರುತ್ತೆ ಚಕ್ರಾಪುರಿ ಊರು ಭರ್ತಿ. ಹೂನಯ್ಯ ಶೇಖ್ರಿ, ನನಗೂ ಅದೇ ಚಿಂತೆ ಆಗಿರೋದು. ಕೂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಅವ್ರ ಅನುಮತಿ ಪಡಿಬೇಕಾಗತ್ತಂತೆ. ಹೋಗ್ಲಿ ಬಿಡು, ಶ್ರೀಚಕ್ರ ಕಳತನ ಆಗೋದು ತಪ್ಪುತ್ತಲ್ಲ. ಆ ಕಳಂಕಕ್ಕಿಂತ ಈ ಪೊಲೀಸರು ಸಹಿಸ್ಕೋಬಹುದು. ಶೇಖ್ರಿ, ಇನ್ನೊಂದು ವಿಷಯ, ಮಂಡಳಿ ತೀರ್ಮಾನ ಮಾಡಿದೆ. ಅಂದಾಜು ಒಂದು 100 ಜನ ಪೊಲೀಸ್ನವ್ರು ಇರ್ತಾರಂತೆ, ಅವ್ರಿಗೆಲ್ಲ ಇಲ್ಲೇ ಊಟ ತಿಂಡಿ ವ್ಯವಸ್ಥೆ ಆಗ್ಬೇಕಂತಪ್ಪ. ಇನ್ನು ಮುಂದೆ ಅವ್ರಿಗೂ ಸೇರಿಸ್ಬಿಟ್ಟು ನೀನು ಅಡುಗೆ ಮಾಡಬೇಕಾಗತ್ತೆ. ಒಂದು ಕೆಲಸ ಮಾಡು, ಸಾಮಗ್ರಿಗಳು ಏನು ಜಾಸ್ತಿ ಬೇಕಾಗತ್ತೆ ಒಂದು ಪಟ್ಟಿ ಮಾಡಿಕೊಡು, ನಾನು ಜಗ್ಗಿಗೆ ತಂದು ಹಾಕಕ್ಕೆ ಹೇಳ್ತೀನಿ. ಏ ಪಂಚಾಕ್ಷರಿ, ಏನು ಅನ್ಕೊಂಡಿದ್ಯಾ? ಕಾಲದಿಂದ ನಮ್ಮ ವಂಶದವರು ಅಮ್ಮನವರ ಪ್ರಸಾದದ ಸೇವೆ ಮಾಡ್ಕೊಂಡು ಬಂದಿರೋದು, ಅದಕ್ಕಾಗೆ ನಾನು ಮಾಡ್ತಿರೋದು. ನನ್ನ ಕೆಲಸ ಅಮ್ಮನವ್ರಿಗೆ ಪ್ರಸಾದ ಮಾಡಿ ಹಾಕೋದು, ಹೋಗಿ ಬರೋರಿಗೆಲ್ಲ ಊಟ ತಿಂಡಿ ಮಾಡಾಕೋದಲ್ಲ. ಏನು ಅನ್ಕೊಂಡಿದ್ಯಾ ನನ್ನ, ಇದು ಹೋಟ್ಲಾ? ಅದೆಲ್ಲ ನನಗೆ ಗೊತ್ತಿಲ್ಲ ಶೇಖ್ರಿ, ಇದು ಮಂಡಳಿಯವ್ರ ತೀರ್ಮಾನ ಕಣಯ್ಯ. ಹೌದಾ, ನಿಮ್ಮ ಮಂಡಳಿಯವ್ರಿಗೆ ನನ್ನ ತೀರ್ಮಾನನು ಹೇಳ್ಬಿಡು. ನಾನಿಲ್ಲಿರೋದು ಪ್ರಸಾದದ ಸೇವೆಗಷ್ಟೇ, ಹೋಟ್ಲಿ ಕೆಲಸಕ್ಕಲ್ಲ. ಹಾಗೆ ಬಲವಂತ ಮಾಡಿದ್ರೆ ಈ ನಿಮ್ಮ ದೇವಸ್ಥಾನದ ಪ್ರಸಾದದ ಕೆಲಸವೂ ಬೇಡ, ಬಿಟ್ಟು ಹೊರಟೋಗ್ತೀನಿ. ನಿಮ್ಮ ಮಂಡಳಿಯವ್ರಿಗೆ ಇದನ್ನೇ ಹೇಳಿ ಹೋಗು. ಇಲ್ಲಿಗೆ ಯಾಕೆ ಬರಕ್ಕೆ ಹೇಳಿದ್ದಾರೆ ಅಂತ ಕೇಳು ಕಡ್ಕಿ. ಅಲ್ಲಿ ನನಗೆ ಬೇಕಾದಷ್ಟು ಕೆಲಸ ಇದೆ. ಇಲ್ಲಿ ಈ ಮಳೆಯಲ್ಲಿ ಇಲ್ಲಿಗೆ ಬಂದು ಇವ್ರ ಭಾಷಣ ಕೇಳೋಷ್ಟು ಪುರ್ಸೊತ್ತು ಇಲ್ಲ, ನಂಗೆ ತಾಳ್ಮೆನೂ ಇಲ್ಲ. ಸುಮ್ಮನೆ ನಾನೇ ನಿಮ್ಮನ್ನ ಕರೆಸಿಲ್ಲ ಅಂತ ಹೇಳು ಕಡ್ಕಿ. ಶ್ರೀಚಕ್ರಕ್ಕೆ ಸಂಬಂಧಪಟ್ಟ ಕೆಲವು ಚರ್ಚೆಗಳನ್ನ ಮಾಡಲೇಬೇಕಾಗುತ್ತೆ. ನಾವು ಸೇರ್ಲಿಲ್ಲ ಅಂತ ಅಂದ್ರೆ ನಮ್ಮ ಗುರಿ ಸಾಧನೆ ಮಾಡೋದು ಕಷ್ಟ ಆಗುತ್ತೆ, ಹಾಗೆ ಹೇಳು ಕಡ್ಕಿ. ನಾನು ಮರ್ಯಾದೆ ಕೊಟ್ಟು ಅವರು ಅಂತ ಹೇಳಿದೆ ಅಲ್ವಾ, ಈ ಮಹಾನುಭಾವನ್ಗೂ ಮರ್ಯಾದೆ ಕೊಟ್ಟು ಮಾತಾಡಕ್ ಹೇಳು ಕಾದ ರುದ್ರ ಸಿದ್ದೇಶ್ವರ ಕಡ್ಕಿ. ಈಗ ಇಬ್ರು ಸುಮ್ಮನೆ ಇರ್ತೀರಾ? ಮಾನ ಮರ್ಯಾದೆ ವಿಚಾರ ಬಿಟ್ಟು ಬೇರೆ ಯೋಚನೆ ಮಾಡಿ, ಈಗ ಬಂದ ವಿಚಾರ ಹೇಳು ವಿರೂಪಾಕ್ಷ. ಅಮ್ಮನವರು ನಮ್ಮ ವಿರುದ್ಧ ದೊಡ್ಡ ಆಟನೇ ಆಡಿಬಿಟ್ಟಿದ್ದಾರೆ. ಶ್ರೀಚಕ್ರ ಕಳುವಾಗೋ ವಿಚಾರನ ಜಗ ಜಾಹೀರು ಮಾಡಿ ಜನ ಜಾಗೃತರಾಗುವ ಹಾಗೆ ಮಾಡಿದ್ದಾರೆ. ಈ ಮಾರಿ ಗುಡಿನ ಬಿಟ್ಟು ವಿಶೇಷವಾದ ಪೊಲೀಸ್ ಪಡೆ ಚಕ್ರದ ರಕ್ಷಣೆಗೋಸ್ಕರ ಚಕ್ರಾಪುರಿಗೆ ಬರ್ತಾ ಇದೆ. ಇಲ್ಲ, ಸಾಧ್ಯನೇ ಇಲ್ಲ, ನನಗ್ ಗೊತ್ತಿಲ್ಲ, ಇದಾಗೋಕ್ ಸಾಧ್ಯ ಇಲ್ಲ. ಎಲ್ಲ ಆಗೋಗಿದೆ, ದೇವಸ್ಥಾನದ ಒಳಗೆ ಹೊರಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಪಡೆ ಕಾಯ್ತಾ ಇದೆ, ಕಾವಲು ಕಾಯ್ತಾ ಇದೆ. ಮಾರಿಗುಡಿ ಅನ್ನೋ ರಾಕ್ಷಸನ್ ಸಹವಾಸ ಮಾಡ್ಬೇಡ ಅಂತ. ಆ ದುಷ್ಟ ಒಂದ್ ಕಾಲದಲ್ಲಿ ನನ್ ಮೇಲೆ ಕಣ್ಣು ಹಾಕಿದ್ದ, ಇವತ್ತಿಗೂ ನನ್ ಮೇಲೆ ಕಣ್ಣಿಟ್ಕೊಂಡು ಹೊಂಚ ಹಾಕ್ತಿದ್ದಾನೆ ಅಂತ. ಇದೇ ಒಳ್ಳೆ ಸಮಯ,
ವಿದ್ಯನ್ ಸಹಾಯ ತಗೊಂಡು ಬಂಗಾರಿ ಹತ್ರ ಇರೋ ಪಿಸ್ತೂಲ್ನ ಕಿತ್ಕೋಬೇಕು. ಬಂಗಾರಿ ಇದಾನಲ್ಲ ಅವನು ಸುಮ್ನೆ ನಾಟಕ ಮಾಡ್ಬೇಡ, ತೆಗಿ ಬಂಗಾರಿ. ಏನ್ ತೆಗಿಲಿ? ಸೊಂಟದಲ್ಲಿ ಔಷಧ ಇಟ್ಕೊಂಡಿರೋದನ್ನ ತೆಗಿ. ಅದು ಅದು ಏನೋ, ಅದು ಅದು ಕತೆ ಗೀತೆ ಎಲ್ಲ ಹೇಳ್ಬೇಡ. ಅವಳ ಹತ್ರ ಬಳೆ ಕಿತ್ಕೊಂಡಿಯಂತೆ. ಹೆಣ್ಮಕ್ಳ ಹತ್ರ ಏನೋ ನಿಂದು ಆಟ. ನಿಮ್ಮ ಅಮ್ಮ ಬಂದು ದೊಡ್ಡದಾಗ ಜಗಳ ಆಡಿದ್ರು ನಮ್ಮ ಅಮ್ಮನ ಹತ್ರ. ಮತ್ತ್ಯಾಕೋ ಜಾಜಿ ಸುದ್ದಿಗೆ ಬರ್ತೀಯ? ಸುಮ್ಮನೆ ಬಳೆ ಕೊಟ್ಬಿಡು ಬಂಗಾರಿ. ಬಳೆನಾ? ಬೇಡ, ನನ್ನ ಹತ್ರ ಬರ್ಬೇಡ. ಸುಮ್ಮನೆ ನನ್ನ ಹತ್ರ ಬಳೆ ಇಲ್ಲ. ಮತ್ತೆ ಬಂಗಾರ ಕಿತ್ಕೊಳೋದ ಅಂತ ಹೇಳ್ದೆ. ಅವ್ನ ತೊಂಡರಲ್ಲಿ ಏನೋ ಔಷಧ ಇಟ್ಕೊಂಡಿದ್ದ, ಅದನ್ನ ಬಿಡಿಸ್ಲಿ ಅಂತ ನಿನ್ಗೆ ಹೇಳಿದ್ರೆ ಅದೊಂದನ್ ಬಿಟ್ಟು ಉಳಿದೆಲ್ಲ ಮಾಡ್ದೆ. ಹೋಗೋ. ಇಷ್ಟೊತ್ತು ಏನ್ ನಡೀತಿಲ್ಲ? ಏನ್ ನಡೀತಾ ಇದೆ? ಏನ್ ಮಕ್ಕ ನೋಡ್ತೀಯ? ಹತ್ತು ಒಂದೇ ಎತ್ಕೋ.